ಆಲ್ರೆಡಿ ನನ್ನ ಬಗ್ಗೆ ಎಲ್ಲರೂ ಪರಿಚಯ ಹೇಳಿದರು. ನಾನು ಈ ಮಲ್ಟಿ ರಿಸರ್ವೇಷನ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ಡಿಸಬಿಲಿಟಿ ಟ್ರಾನ್ಸ್ ಆ್ಯಂಡ್ ಕಾಸ್ಟ್ ಆದಿವಾಸಿ ಇರ್ಬೋದು ಬೇರೆ ಬೇರೆದು ಇರ್ಬೋದು, ಬಟ್ ರಿಸರ್ವೇಷನ್ಸ್ ಎಲ್ಲ ಕ್ಯಾಟಗರಿದಲ್ಲಿ ಇರುತ್ತೆ. ರಿಸರ್ವೇಷನ್ ಅನ್ನೋದು ಸ್ಪೆಷಲಾಗಿ ಗೌರ್ಮೆಂಟ್ ರೈಟಿಂಗಲ್ಲಿ ಕೊಟ್ಬಿಡ್ತಾರೆ. ಇಸ್ ಅ ರಿಸರ್ವೇಷನ್ ಇದೆ, ಇಸ್ ಅ ಡಿಸಬಿಲಿಟಿ ರಿಸರ್ವೇಷನ್ 5% ಇದೆ, ನೀವು ತಗೊಳ್ಳ್ರಿ, ನಿಮ್ಮ ಒಂದು ವರ್ಕ್ನ ಸ್ಟಾರ್ಟ್ ಮಾಡಿರಿ ಅಂತ ಎಲ್ಲ ಹೇಳ್ತಾರೆ. ಸೇಮ್ ಟೈಮ್ ನಾಲ್ಸ ಜಡ್ಜ್ಮೆಂಟ್ ಬಂದಮೇಲೆ ಕೂಡ ಸ್ವಲ್ಪ ರಿಸರ್ವೇಷನ್ ಬಿಟ್ಟಿದ್ರು ಟ್ರಾನ್ಸ್ಜೆಂಡರ್ ಇಶ್ಯೂ ಬಗ್ಗೆ. ನಾಲ್ಸ ಜಡ್ಜ್ಮೆಂಟ್ ಆಯಿತು, 16 ಆಯಿತು, 18 ಆಯಿತು, ರೀಸೆಂಟ್ಲಿ 18 ರಿಸರ್ವೇಷನ್ ಆ್ಯಕ್ಟ್ನೂ ಸ್ವಲ್ಪ ಬಿಟ್ಟಿದ್ದಾರೆ. ಆದರೆ ಇಲ್ಲಿ ರಿಸರ್ವೇಷನ್ ಏನಾಗ್ತಾ ಇದೆ ಅಂದರೆ, ಎಕ್ಸಾಂಪಲ್ ನಂದೇ ತಗೊಳಿದ್ರೆ, ನಾನು ಫಿಮೇಲ್ ಟು ಮೇಲ್ ಟ್ರಾನ್ಸ್ ಮ್ಯಾನ್, ನಾನು ಹೇಳಿದರೆ ನಿಮಗೆ ಗೊತ್ತಾಗ್ತಾ ಇದೆ ಓ ಇವನು ಟ್ರಾನ್ಸ್ ಮ್ಯಾನ್ ಅಂತ, ಆಯಸ್ಗೆ ಕಾಣಿಸ್ತಾ ಇದೆ ಓ ಇವನು ಡಿಸೆಬಿಲಿಟಿ ಅಂತ. ಬಟ್ ನಾನು ಕಾಸ್ಟ್ ಬಗ್ಗೆ ನಾನು ಹೇಳಬೇಕು ನಿಮಗೆ, ನಾನು ಕಾಸ್ಟ್, ನಾನು ದಲಿತ್, ನಾನು ಆದಿವಾಸಿ ಅಂತ ಹೇಳಬೇಕು. ಈ ಥರ ಹೇಳುವಾಗ ಈ ಮೂರು ಕ್ಯಾಟಗಿರಿಯಲ್ಲಿ ನನಗೆ ತುಂಬ ತೊಂದರೆ ಆಗ್ತಾ ಇದೆ. ಆ್ಯಂಡ್ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಅಂದರೆ, ಡಿಸೆಬಿಲಿಟಿ ಆಗಿ ಹೋದರೆ ಅಯ್ಯೋ ಪಾಪ ಅಂತ ಹೇಳ್ತಾರೆ, ಟ್ರಾನ್ಸ್ ಆಗಿ ಹೋದರೆ ಟ್ರಾನ್ಸ್ ಹೇಗೆ ನೀವು ಫಿಮೇಲ್ ಟು ಮೇಲ್ ಹೇಗೆ ಏನು ಐಡೆಂಟಿಟಿ ಕಾರ್ಡ್ ಇದೆ ನಿಮ್ಮ ಹತ್ರ ಏನು ಅಂತ ಹೇಳ್ತಾರೆ. ಸೊ ದೆನ್ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಹೋಗುವಾಗ ಇಲ್ಲಿ ಟ್ರಾನ್ಸ್ಗೆ ಓ ಬಿ ಸಿಗೆ ಡಿಗ್ರಿ ಕೊಟ್ಟಿದ್ದಾರೆ. ಹಾಗಂದರೆ ನಾನು ಆಲ್ರೆಡಿ ರಿಸರ್ವೇಷನ್ ಇಸ್ ಎ ಎಸ್ ಟಿ, ರಿಸರ್ವೇಷನ್ ಇರುವಾಗ ನಾನು ಎಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಬೇಕು? ಆ ಎಕ್ಸಾಂಪಲ್ ಜಾಬ್. Kiran is speaking about multiple reservations. He is focusing on... So he himself, being a trans man, belongs to a person with disability. He says that there is a clear definition on disability reservation. It says 5%, and the reservation says you can enjoy that 5% reservation which has been allotted. But coming to the transgender reservation, the NALSA judgment, we have seen that in 2014 the judgment has come, and 2016, 2018, now in 2020, we have been assured about that is a reservation, but we have not seen anything. He also focuses that giving his own identity, he identifies himself as female to male trans man. He is also a person with disability, and if you see his caste background, he is also coming from a ST category. Okay, but then if he goes to the disability department, they say, you know, they show some sort of a sympathy, saying that, you know, they show some sympathy. Okay, but when it comes to TG category, the policy and the judgment, it says it comes under OBC category. Okay, the reservation, I'm saying, he's saying, sorry. And when it comes to caste, he represents the ST community. So it is really confusing that, you know, on what basis, what clarity I should get when it comes to accessing these reservations. There is no clarity. ನನ್ನ ಜೆಂಡರ್, ನನ್ನ ಕಾಸ್ಟ್, ನನ್ನ ಡಿಸಬಿಲಿಟಿ ನನಗೆ ಕ್ಲಿಯರ್ ಇದೆ. ಗೌರ್ಮೆಂಟ್ಗೆ ಗೌರ್ಮೆಂಟ್ ರಿಸರ್ವೇಷನ್ ಬಿಡುವಾಗ ಗೌರ್ಮೆಂಟ್ಗೂ ಕ್ಲಿಯರ್ ಇದೆ. ಬಟ್ ತಗೊಂಡೋಗಿ ಟ್ರಾನ್ಸ್ಜೆಂಡರ್ನ ಓ ಬಿ ಸಿ ಕ್ಯಾಟಗಿರಿಗೆ ಹಾಕುವಾಗ ನನ್ನ ಕ್ವಶನ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಓ ಬಿ ಸಿ ಕ್ಯಾಟಗಿರಿ ಜನ, ಓ ಬಿ ಸಿ ಕ್ಯಾಟಗಿರಿ ಇರೋ ಕಮ್ಯುನಿಟಿ ಎಷ್ಟುವರೆಗೂ ಟ್ರಾನ್ಸ್ಜೆಂಡರ್ನ ಇನ್ವೈಟ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ, ಇದು ಫ್ಯೂಚರಲ್ಲಿ ಏನಾದರೂ ಗಲಾಟೆ ಆಗ್ಬೋದಾ ಅನ್ನೋದು ನಾನು ಡೈರೆಕ್ಟಾಗಿ ಮೇಡಮ್ನ ಕೇಳ್ತಾ ಇದ್ದೀನಿ. ನನಗೆ ಕ್ವಶನ್ ಇದೆ ಅದು, ಯಾಕೆಂದರೆ ಅದು ಓ ಬಿ ಸಿ ಕಮ್ಯುನಿಟಿ ಅವರು ಒನ್ ಆಫ್ ದಿ ಮೀಟಿಂಗ್, ನನ್ನ ಲಾಸ್ಟ್ ಇಯರ್ ಹೋಗುವಾಗ ಒಂದು ಮೀಟಿಂಗಲ್ಲಿ ಚರ್ಚೆ ಆಯಿತು, ಹೇಗೆ ನೀವು ಓ ಬಿ ಸಿ ಕಮ್ಯುನಿಟಿಗೆ ಬರ್ತೀರಾ ಅಂತ ಕ್ವಶನ್ ಮಾಡಿದರು ನನಗೆ. ಯಾಕೆಂದರೆ ನಿಮ್ಮ ಬೈ ಬರ್ತ್ ಒಂದು ಕಾಸ್ಟ್ ಇದೆ ಕದ, ನಿಮಗೆ ಬೈ ಬರ್ತ್ ನಿಮ್ಮ ಫ್ಯಾಮಿಲಿದಿಂದ ಬಂದಿರೋ ನಿಮ್ಗೆ ಒಂದು ಜೊತೆ ಒಂದು ಕಾಸ್ಟ್ ಇದೆ, ಆ ಕಾಸ್ಟ್ ಜೊತೆ ನಿಮ್ಮ ಫೈಟ್ ಮಾಡೋಕ್ಕಾಗಲ್ಲನ. ಸೊ ವೈ ನ್ಯೂ ಆಗಿ ನಿಮ್ಮ ಓ ಬಿ ಸಿನ ತಗೊಳ್ತಾ ಇದ್ದೀರಂತ ಒಂದು ಕ್ವಶನ್ ಬಂತು. ದೆನ್ ನಾನು ಅಲ್ಲಿ ಯೋಚನೆ ಮಾಡಬೇಕಾಗಿರೋ ವಿಚಾರ ಅದು,
ಯಾಕಂದರೆ ಇಸ್ ಸ್ವಲ್ಪ ಜನ ಎಲ್ಲರಿಗೂ ಒಂದೊಂದು ಕಾಸ್ಟ್ ಇದೆ, ಎಲ್ಲರೂ ಕೂತ್ಕೊಂಡಿದ್ದೀವಿ, ಎಲ್ಲರಿಗೂ ಒಂದು ಕಾಸ್ಟ್ ಇದೆ. ಬಟ್ ಹಾಗಿರುವಾಗ ಸ್ಪೆಷಲಾಗಿ OBC-ಗೆ ಸೇರಿಸುವಾಗ ಟ್ರಾನ್ಸ್ಜೆಂಡರ್ ಕಾಸ್ಟ್ನ ಅದು ಎಷ್ಟು ವರ್ಕ್ ಅವರು OBC ಕ್ಯಾಟಗರಿ ಅವರು ನಮ್ಮನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ, ನಾವು ಎಷ್ಟು ವರ್ಕ್ ಅವ್ರಿಗೆ ತೊಂದರೆ ಕೊಡದೆ ಹೋಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ ವುಮೆನ್ಸ್ನ ವುಮೆನ್ ಆ್ಯಂಡ್ ಇವಾಗ ಕೂಡ ನನ್ನ ಕ್ವಶನ್ ಇದೆ, ವುಮೆನ್ ಆ್ಯಂಡ್ WCDಯಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು ಇರಬೇಕು, ವುಮೆನ್ಸ್ ಜಾಸ್ತಿನ ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಬಟ್ ಟ್ರಾನ್ಸ್ ಮ್ಯಾನ್ನ ನಾವು ಫೀಮೇಲ್ ಅಂತ ಅಲ್ಲಿ ಹೋಗಬೇಕಾ? ನನ್ನ ಕ್ವಶನ್ ಇದು, ನನ್ನ ಪ್ರಶ್ನೆ. ನನ್ನ ಟ್ರಾನ್ಸ್ ಮ್ಯಾನಿ ಟ್ರಾನ್ಸ್ ಮ್ಯಾನ್ ಅಂತ ಹೇಳಿ ಎಷ್ಟೋ ಫೈಟ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ, ಸೊಸೈಟಿ ಜೊತೆ, ಸ್ನೇಹಿತರ ಜೊತೆ, ರಿಲೇಷನ್ ಜೊತೆ ಗಲಾಟೆ ಮಾಡ್ಕೊಂಡು ಬರುವಾಗ ನಾನು ಎಷ್ಟುವರೆಗೂ WCDಯಲ್ಲಿ ಹೋಗ್ತೀನಿ? ನಾನು WCDಯಲ್ಲಿ ನನ್ನ ಹಕ್ಕುಗಳನ್ನ ನಾನು ಏನು ಕೇಳೋಕೆ ಹೋಗ್ತಾ ಇದ್ದೀನಿ? ಇಸ್ 2018-19 WCDಯಲ್ಲಿ ಒಂದು ಲೋನ್ ಬಿಟ್ಟಿದ್ರು, ಫಾರ್ ಎಕ್ಸಾಂಪಲ್ ರಿಸರ್ವೇಷನ್ ಬಿಟ್ಟಿದ್ರು ಇನ್ ಟ್ರಾನ್ಸ್ಜೆಂಡರ್ಗಂತ. ಅಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಪದ ಇದೆ, ಅದು ಇದೆಲ್ಲ ಹಳೇದು ನಡೆದಿರೋದು. ಬಟ್ ಏನು ನನಗೆ ನನ್ನ ಟ್ರಾನ್ಸ್ ಮ್ಯಾನ್ ಕಮ್ಯುನಿಟಿಗೆ ಎಲ್ಲೋ ಒಂದು ಕಡೆ WCD ಒಳಗಡೆ ಹೋಗೋಕ್ಕೆ ಇಷ್ಟ ಇಲ್ಲ. ಸಾರಿ, ಐ ಮೇಡ್ ಅ ಮಿಸ್ಟೇಕ್ ಇನ್ ದ ಪ್ರೀವಿಯಸ್ ಸೆಕ್ಷನ್. ಈಸ್ ಕಿರಣ್ ಸೇಸ್ ಈಸ್ ವೆರಿ ಕ್ಲಿಯರ್ ಆನ್ ವಾಟ್ ಕ್ಯಾಟಗರಿ ಗೆಸ್ ಟು ಆಕ್ಸೆಸ್ ದ ರಿಸರ್ವೇಷನ್. ಸಾರಿ ಕಿರಣ್, ಬಟ್ ದೇರ್ ಇಸ್ ಅ ಕನ್ಫ್ಯೂಷನ್ ವಿತ್ ದ ಗವರ್ಮೆಂಟ್ ಈಸ್ ಸೇಮ್, ಬಿಕಾಸ್ ಯು ನೋ ದೇ ವಿ ಹ್ಯಾವ್ ಅ ಕಾಸ್ಟ್, ವಿ ಹ್ಯಾವ್ ಕಮ್ ಫ್ರಮ್ ಅ ವೇರಿಯಸ್ ಕಾಸ್ಟ್ ಬ್ಯಾಕ್ಗ್ರೌಂಡ್. ಸೊ ಗಿವಿಂಗ್ ಅಗೇನ್ ಕಿರಣ್ ಸೇಸ್ ದಟ್ TGs have been categorized under OBC category. Now, when we go to access that reservation, the OBC people, okay, who belongs to OBC category, how they will welcome us? Okay, will they wholeheartedly welcome us into that, to access that reservation? Because he also gives a reason, he also gives a example that when they went to access this reservation, there was a statement saying that, see, when you already you are associated with the caste, why don't you apply for reservation based on your caste? Okay, now, but the policy says we have been included, and if I am accessing the reservation as TG, I have to access it to OBC. Okay, now that's something that which has to be discussed. And the other issue what Kiran is raising, being a trans man, he says that transgender issue has been given to the Women and Child Development Department, and they have to they are the nodal agency. Okay, for trans women, yes, their fight for recognition we completely understand. But when it comes to a trans man, we from the beginning, for our gender identity, we had fought with our family, with the society, and to identify ourselves as man. Okay. Now again, for accessing the reservation, we have to go to a department, the Women and Child Department, where we are not comfortable with. Okay. This is something which we are not ready for. ಎಸ್, ಇದು ಮಲ್ಟಿ ರಿಸರ್ವೇಷನ್ ಆ್ಯಂಡ್ ಮಲ್ಟಿ ಐಡೆಂಟಿಫೈ. ಇಲ್ಲಿ ಎಲ್ಲರಿಗೆ ರಿಸರ್ವೇಷನ್ ಬರಬೇಕು, ಎಲ್ಲರಿಗೆ ಬರಬೇಕು ಅನ್ನೋ ಹೇಳುವಾಗ ನಮ್ಮಂಥ ಸೆಕ್ಷುವಾಲಿಟಿ ಆ್ಯಂಡ್ ಡಿಜಬಿಲಿಟಿ LGBTQನಲ್ಲಿರೋ ಡಿಜಬಿಲಿಟಿಗೆ ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ನಾವು ಸ್ಮಾಲ್ ಕಮ್ಯುನಿಟಿ, ಅದರಲ್ಲಿ ನಾವು ಇನ್ನೂ ಕೆಳಗಡೆನೇ ಇದ್ದೀವಿ. ಇನ್ನೂ ಬರೋಕ್ಕೆ ಒಂದು ಪ್ಲಾಟ್ಫಾರಮ್, ವಾಯ್ಸ್ ರೈಸ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರಮ್ ಕಂಪಲ್ಸರಿ ನೀಡಿದೆ. ಇವತ್ತು ಏನು ಇವತ್ತು ನಮ್ಮ ಈ ಪ್ರತಿಯೊಂದು ಫೈಂಟ್ ಈ ಥರ ಮಲ್ಟಿ ಡಿಜಬಿಲಿಟಿ ಮಲ್ಟಿ ರಿಸರ್ವೇಷನ್ ಬಗ್ಗೆ ಮಾತಾಡೋಕ್ಕೆ ಹೋಗುವಾಗ ಒನ್ ಕ್ಲಿಯರ್ ಇರಬೇಕು, ಯಾವುದೋ ಒಂದು ಕ್ಯಾಟಗರಿಗೆ ನಾನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ನಿಮ್ಮ ಥರನೇ ನನಗೂ ಕನ್ಫ್ಯೂಸ್ ಇತ್ತು, ಹೇಗೆ ಕಿರಣ್ ತೊಗೊಂಡು ಹೋಗ್ತಾ ಇದ್ದಂತ. ಫಾರ್ ಎಕ್ಸಾಂಪಲ್ ಒನ್ ಸೆಕೆಂಡಲ್ಲಿ ನಂದು ಒಂದು ಚಿಕ್ಕ ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈತ್ರಿ ಪಿಂಚನ್ ಟ್ರಾನ್ಸ್ಜೆಂಡರ್ಗೆ ಬಿಟ್ಟಿರೋದು, ಡಿಜಬಿಲಿಟಿ ಪಿಂಚನ್ ರಿಸರ್ವೇಷನ್ ಕೆಳಗಡೆ ಬಿಟ್ಟಿರೋದು. ನನ್ನ ಚಾಯ್ಸ್ ಡಿಜಬಿಲಿಟಿ ಪಿಂಚನ್. ಯಾಕೆಂತ ಹೇಳಿದರೆ 1400 ರುಪೀಸ್ ಡಿಜಬಿಲಿಟಿ ಪಿಂಚನ್, 600 ರುಪೀಸ್ ಮೈತ್ರಿ ಪಿಂಚನ್.
ನನ್ನ ಚಾಯ್ಸ್ 1400 ಯಾಕೆಂದರೆ ನನಗೆ ಬೆನಿಫಿಟ್ ಇರುತ್ತೆ, ನನಗೆ ಯೂಸ್ ಆಗ್ಬೋದು. ಯಾವುದಕ್ಕಾದರೆ ನಾನು ಸುಮಾರು ಜನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಜನ ಟ್ರಾನ್ಸ್ಜೆಂಡರ್ಗೆ ಡಿಸೆಬಿಲಿಟಿಗೆ ಪಿಂಚಿನ ಕೊಡಿಸ್ತಾ ಇದ್ದೀವಿ, ಅದು ಪ್ರಾಸೆಸ್ಸಿನೇ ಫಾಲೋ ಮಾಡಿದೆ. ತಹಶೀಲ್ದಾರ್ ಕ್ವಶನ್, ನೀವು ಟ್ರಾನ್ಸ್ಮ್ಯಾನ್ ಅಂತ ಹೇಳುವಾಗ ಮೈತ್ರಿ ತಗೋ ಅಂತ ಹೇಳ್ತಾರೆ. ನನ್ನ ಕ್ವಶನ್, ನಾನು ಡಿಸೆಬಿಲಿಟಿ, ನನ್ನ ಸರ್ಟಿಫಿಕೇಟ್ ಇದೆ, ನಂದು ಎಲ್ಲೋ ಐ ಡಿ ಕಾರ್ಡ್ಸ್ ಇದೆ, ನಾನು ಐ ನೀಡ್ ಟು ರಿಸರ್ವೇಷನ್ ಡಿಸೆಬಿಲಿಟಿ ಪಿಂಚನ್ ಕ್ಲಿಯರ್. ಅದು ಫೈಟ್ ಮಾಡಿ ಏನೋ ಮಾಡಿ ಲಾಸ್ಟಿಗೆ ಪಿಂಚನ್ನ ತಗೊಂಡೆ. ಬಟ್ ಈ ಥರ ಫೈಟ್ ಮಾಡಿ ತಗೊಳ್ಳೋರು ಎಷ್ಟು ಜನ? ಫೈಟ್ ಮಾಡಿ ತಗೋಬೇಕಾದ ಎಷ್ಟು ಜನ ಕೊಡ್ತಾರೆ? ನನಗೆ ಅವರು ಭಯತರ ಭಯಂಕರವಾಗಿ ಮಾತಾಡುವಾಗ ಎಷ್ಟು ಜನ ಆ ವಾಯ್ಸ್ನ ರೈಸ್ ಮಾಡಿ ಆ ಪಿಂಚನ್ನ ಅವ್ರನ್ನ ಅರ್ಧ ಮಾಡಿಸಿ ನನ್ನ ಕೆಟಗಿರಿ. ಸೇಮ್ ಲಾಸ್ಟ್ ಟೈಮ್ ಇದೇ 1 ಇಯರ್ ಬ್ಯಾಕ್ ಕೂಡ ಇದೇ ಪ್ಲಾಟ್ಫಾರ್ಮ್ನಲ್ಲಿ ನಾವು ಒಂದು ರೈಸ್ ಮಾಡಿದ್ದೀವಿ. ಕಾಸ್ಟ್ ಸರ್ಟಿಫಿಕೇಟ್ ತಗೋವಾಗ ಎಷ್ಟು ಸಮಸ್ಯೆ ಆಗಿದೆ. ತೆಲಂಗಾಣದಲ್ಲಿ ಎಸ್ ಟಿ ಲಂಬಾಡಾಸ್ ನಾಯಕ್ಸ್ ಅಂತ ಕರೀತಾರೆ, ಸೇಮ್ ಕರ್ನಾಟಕ ಎಸ್ ಸಿ ಅಂತ ಕರೀತಾರೆ. ಲಂಬಾಡಿಸ್ ಕಾಸ್ಟ್ನ ಎಸ್ ಸಿ ಅಂತ ರಿಸರ್ವೇಷನ್ ಕೊಡ್ತಾರೆ. ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಇಶ್ಯೂಸ್. ಎಲ್ಲ ಸ್ಟೇಟಲ್ಲಿ ಬೇರೆ ಬೇರೆ ಕಾಸ್ಟ್, ಒಂದು ಕಡೆ ರೆಡ್ಡೀಸ್ ಹೈ ಲೆವೆಲ್ಲರ್ ಇರ್ತಾರೆ, ಸಮ್ ಕಡೆ ಕೆಳಗಡೆ ಇರ್ತಾರೆ, ಅದು ಸ್ಟೇಟ್ ಇಶ್ಯೂ ಅಂತ ಮಾತಾಡಿ ಅದು ಕ್ಲೋಸ್ ಮಾಡಿದರು. ಬಟ್ ಫುಲ್ ಇಂಡಿಯಾದಲ್ಲಿ ಅವ್ರ ಕರ್ನಾಟಕ ಎಲ್ಲಾದರೂ ಇರ್ಬೋದು, ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಈ ಮಲ್ಟಿ ಇಶ್ಯೂ ಬರುವಾಗ ಸ್ಟ್ಯಾಂಡರ್ಡ್ ಇಶ್ಯೂ ತೊಗೊಂಡು ಮಾತಾಡೋಕ್ಕೆ ಎಷ್ಟು ಜನ ರೆಡಿಯಾಗಿರೋದು ಇನ್ನೂ ನನಗೆ ಕನ್ಫ್ಯೂಸ್ ಆಗಿದೆ. ತುಂಬ ಕಷ್ಟದಲ್ಲಿ ನಾವು ನಡೀತಾ ಇದ್ದೀವಿ. ನನ್ನ ಇಶ್ಯೂನು ಹಾಗೆ ಇದೆ. ಫ್ಯೂಚರಲ್ಲಿ ಏನಾಗ್ಬೋದು, ನಾನು ಯಾವ ಕಡೆ ಹೋಗ್ತೀನಿ, ನಾನು ಏನು ಕೇಳೋಕೆ ಹೋಗ್ತೀನಿ, ರಾಜಕೀಯವಾಗಿ ನಾಳೆ ಹೋಗಬೇಕಂದ್ರೆ ಯಾವ ರಿಸರ್ವೇಷನ್ ಕೇಳ್ತಾ ಇದ್ದೀನಿ, ಇದೆಲ್ಲ ತುಂಬ ಕ್ವಶನ್ ಮಾರ್ಕ್ ಆಗಿ ಇನ್ನೂ ಲೈಫು ಹಾಗೆ ಇದೆ. ಹಾಗಾಗಿ ಮೇಡಮ್ ಹೇಳಬೇಕು, ಮಲ್ಟಿ ಡಿಸಬಿಲಿಟಿ ಮಲ್ಟಿ ಟ್ರಾನ್ಸ್ ಇಶ್ಯೂ ಬಗ್ಗೆ ಇದೊಂದು ಪ್ಲಾಟ್ಫಾರ್ಮ್ ಇವತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ಸಿ ಎಲ್ ಪಿ ಆರ್ ಟೀಮ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಯೂಚರಲ್ಲಿ ಏನಾದರೂ ಮಲ್ಟಿ ಇಶ್ಯೂಸು ಮಲ್ಟಿ ರಿಸರ್ವೇಷನ್ ಬಗ್ಗೆ ನಿಮ್ಮ ಕಡೆಯಿಂದ ನಮ್ಮ ಕಡೆ ಏನಾದರೂ ಹೆಲ್ಪ್ ಅಂದರೆ ಅವನು ಪಿ ಎಲ್ ಎಫ್ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ನಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡಿಸ್ಬೇಕು ಎಲ್ಲರಿಗೆ ಅನ್ನೋದು ನನ್ನ ರಿಕ್ವೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. So, coming back to the topic of the panel, he says that multiple reservation, multiple category, it is still a challenge for all of us, those who actually belongs to multiple category and multiple reservation, the communities who belongs to that category, he's saying. And he is giving his own example. In Karnataka particularly, for transgenders, the women and WCD has a pension scheme which is named as Maitri, and under this pension, under this scheme, 600 rupees monthly pension transgenders can avail. Similarly, disability pension, okay, disability also has a pension which is about 1400 rupees per month. And when Kiran went in Chikbalapur, when Kiran went to apply for this disability pension under the disability category, the Tahsildar, he actually argued with Kiran, saying that why don't you go and access the pension under Maitri scheme, which is exclusively meant for transgender. But he had to fight. He said that I have a disability certificate, and based on that, I am eligible for accessing this scheme. And on the same tone, on the same argument, he also helped another about 25 more transgender community who are with disabilities. So he helped them to get the pension. But his question is, because he had that kind of a exposure and support as well as knowledge, he could able to fight for the scheme. But how many of our own community members who has that potential to go and fight? Now it is understood that we have to fight, but it's also important to all of us to know that, you know, that on what basis we will fight, how we will fight. We need to have that some sort of he's actually putting a request to Jayana and CLPR that, you know, some kind of a PIL has to be filed to see that, you know,
the community members who face the multiple category reservation accessibility, that has to be addressed. Yeah. Thanks, Kiran.